ನಮಸ್ತೆ ಸ್ನೇಹಿತರೆ. ಟೈಟಾನಿಕ್ ಎಂಬ ಒಂದು ಅದ್ಭುತ ಹಡಗಿನ ಒಂದು ದುರಂತ ಕಥೆಯ ಸಂಪೂರ್ಣ ಚಿತ್ರಣ ಹಾಗೂ ಅದರ ನಿರ್ಮಾಣದಿಂದ ಹಿಡಿದು ಅವಶೇಷದ ಉತ್ಖನನದವರೆಗಿನ ಕುತೂಹಲಕಾರಿ ಮಾಹಿತಿಗಳ ಬಗ್ಗೆ ಒಂದು ಕಿರುನೋಟ ಕೊಡಕ್ಕೆ ಇಷ್ಟಪಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ನನ್ನ ಯೂಟ್ಯೂಬ್ ಚಾನಲ್ ಆದ ವಿ ನೋ ಟ್ರುತ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇದೇ ತರಹದ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಟೈಟಾನಿಕ್ ಹಡಗಂದ್ರೆ ನಮಗೆಲ್ಲರಿಗೂ ಫಿಲ್ಮ್ ನಾಪಕ ಆಗುತ್ತೆ. ಆ ಫಿಲ್ಮ್ನಲ್ಲಿ ಟೈಟಾನಿಕ್ ಹಡಗಿನ ಒಂದು ಪ್ರೇಮ ಕಥೆನ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಆದರೆ ನಾನಿಲ್ಲಿ ಹೇಳ್ತಾ ಇರೋದು ಟೈಟಾನಿಕ್ ಹಡಗಿನ ಒಂದು ಇತಿಹಾಸ. ಟೈಟಾನಿಕ್ ಹಡಗಿನ ನಿರ್ಮಾಣದ ಕೆಲಸ March 31, 1909 3,000 ಜನ ಕಾರ್ಮಿಕರ ತಂಡದಿಂದ ಉತ್ತರ ಐರ್ಲೆಂಡ್ನ ಬೆಲ್ಫಾಸ್ಟ್ನಲ್ಲಿ ಪ್ರಾರಂಭವಾಗುತ್ತೆ. ಟೈಟಾನಿಕ್ ನಿರ್ಮಾಣ ಮಾಡಲು ಸುಮಾರು 26 ತಿಂಗಳುಗಳ ಟೈಮ್ ತಗೊಳ್ತಾರೆ, ಅಂದರೆ 1911 May 31 ತನಕ. ಇದನ್ನು ನಿರ್ಮಾಣ ಮಾಡುವಾಗ 246 ಜನ ಕಾರ್ಮಿಕರು ಗಾಯಗೊಂಡು ಇಬ್ಬರು ಮೃತರಾಗಿರ್ತಾರೆ. ಇದರ ವಿಸ್ತೀರ್ಣ ಕೇಳಿದ್ರೆ ನಿಮಗೆ ಆಶ್ಚರ್ಯ ಆಗುತ್ತೆ, ಯಾಕೆಂದರೆ 3 ಫುಟ್ಬಾಲ್ ಗ್ರೌಂಡನ್ನು ಸೇರಿಸಿದ್ರೆ ಎಷ್ಟುದ್ದ ಆಗುತ್ತಲ್ಲ ಅಷ್ಟುದ್ದ, ಅಂದರೆ 882 ಅಡಿಗಳು. ಹಾಗೆ ಇದರ ಎತ್ತರ ಕೂಡ 17 ಅಂತಸ್ತಿನ ಕಟ್ಟಡದ ಹಾಗಿತ್ತು. ಇದು ಆಗಿನ ಕಾಲದ ಅತಿ ದೊಡ್ಡ ಚಲಿಸುವ ವಾಹನವಾಗಿತ್ತು. ನಿರ್ಮಾಣ ಕೆಲಸ ಪೂರ್ಣಗೊಂಡಾಗ 1,00,000 ಅಧಿಕ ಮಂದಿ ಇದನ್ನು ವೀಕ್ಷಣೆ ಮಾಡಲೇ ಬಂದಿದ್ರು. ಆಗಿನ ಕಾಲದಲ್ಲಿ ಇದರಲ್ಲಿ ಪ್ರಯಾಣ ಮಾಡಬೇಕಂದ್ರೆ ಆತ ಆಗರ್ಭ ಶ್ರೀಮಂತನೇ ಆಗಿರಬೇಕಿತ್ತು, ಯಾಕೆಂದರೆ ಆಗಿನ ಕಾಲದಲ್ಲೇ ಮೊದಲ ದರ್ಜೆಯಲ್ಲಿ ಪ್ರಯಾಣ ಮಾಡಬೇಕಂದ್ರೆ ರೂಪಾಯಿ ಮೌಲ್ಯದಲ್ಲಿ ಹೇಳೋದಾದರೆ 260,000 ರೂಪಾಯಿ ಟಿಕೆಟ್ಗೆ ಕೊಡಬೇಕಿತ್ತು. ಹಾಗೆ 2ನೇ ಮತ್ತು 3ನೇ ದರ್ಜೆಯವರಿಗೆ 40,000 ಹಾಗೂ 20,000 ಟಿಕೆಟ್ ದರಗಳಿತ್ತು. ಟೈಟಾನಿಕ್ನ ಪ್ರಯಾಣ ಒಂದು ಶೋಕಿಯ ಪ್ರಯಾಣವಾಗಿತ್ತು. ಇದರಲ್ಲಿ 20,000 ಬಿಯರ್, 1,500 ಮದ್ಯದ ಬಾಟಲು ಹಾಗೂ 8,000 ಸಿಗಾರ್ಗಳನ್ನು ಪ್ರಯಾಣಿಕರಿಗಾಗಿನೇ ವ್ಯವಸ್ಥೆ ಮಾಡಲಾಗಿತ್ತು. ಇಷ್ಟು ದೊಡ್ಡ ಹಡಗಿಗೆ 2 ಗ್ರಂಥಾಲಯ ಹಾಗೂ 6 ಶೌಚಾಲಯಗಳಿದ್ದವು. ಟೈಟಾನಿಕ್ ಪ್ರಯಾಣಿಕರ ಭೋಜನಕ್ಕಾಗಿ 39,000 ಕೆಜಿಯಷ್ಟು ಮಾಂಸ, 40,000 ಮೊಟ್ಟೆ, 40 ಟನ್ ಆಲೂಗಡ್ಡೆ, 1,590 ಕೆಜಿಯಷ್ಟು ಈರುಳ್ಳಿ ಹಾಗೂ 36,000 ಸೇಬುಗಳ ವ್ಯವಸ್ಥೆ ಮಾಡಿದರು. ಇಲ್ಲಿ ದಿನವೊಂದಕ್ಕೆ 63,000 ಲೀಟರ್ ನೀರನ್ನು ಉಪಯೋಗಿಸ್ತಾ ಇದ್ರು. ಟೈಟಾನಿಕ್ ಹಡಗು ಚಲಿಸಲು ಒಂದು ದಿನಕ್ಕೆ 600 ಟನ್, ಅಂದರೆ 6,00,000 ಕೆಜಿ ಕಲ್ಲಿದ್ದಲು ಸುಡ್ತಾ ಇದ್ರು. ಕಲ್ಲಿದ್ದಲನ್ನ ಇಂಜಿನ್ಗೆ ಹಾಕೋಕ್ಕೇನೆ 176 ಸಿಬ್ಬಂದಿ ವರ್ಗದವರಿದ್ರು. ಪ್ರತಿದಿನಕ್ಕೆ 1,00,000 ಕೆಜಿಯಷ್ಟು ಬೂದಿನ ಸಮುದ್ರಕ್ಕೆ ಚೆಲ್ತಾ ಇದ್ರು. ಟೈಟಾನಿಕ್ ಹಡಗಿನ ಒಟ್ಟು ತೂಕ 46,326 ಟನ್. ಇಷ್ಟು ತೂಕ ಹೊತ್ಕೊಂಡು ಗಂಟೆಗೆ 42 ಕಿಲೋಮೀಟರ್ ವೇಗದಲ್ಲಿ ಚಲಿಸ್ತಾ ಇತ್ತು. ಹಾಗೆ ಇದರಲ್ಲಿ ಪ್ರಯಾಣಿಕರ ನಗದು ಹಾಗೂ ಒಡವೆಗಳೆಲ್ಲ ಸೇರಿದಂತೆ $60,00,000 ಸಂಪತ್ತನ್ನು ಹೊತ್ತೊಯ್ತಾ ಇತ್ತು. April 10, 1912 ಒಂದು ಅಂದಾಜಿನ ಪ್ರಕಾರ 2,222 ಪ್ರಯಾಣಿಕರನ್ನು ಹೊತ್ತುಕೊಂಡು ಟೈಟಾನಿಕ್ ಹಡಗು ತನ್ನ ಮೊದಲ ಹಾಗೂ ಕೊನೆಯ ಪ್ರಯಾಣಕ್ಕೆ ಇಂಗ್ಲೆಂಡ್ನ ಸೌತಾಂಪ್ಟನ್ನಿಂದ ನ್ಯೂಯಾರ್ಕ್ ಕಡೆಗೆ ಹೊರಟಿತ್ತು. April 14, 1912 4ನೇ ದಿನದ ಪ್ರಯಾಣ. ಉತ್ತರ ಅಟ್ಲಾಂಟಿಕದ ಸಮುದ್ರದಲ್ಲಿ ಸಾಗುತ್ತಿರುವಾಗ ರಾತ್ರಿ 11:40 ಸಮಯ. ದಟ್ಟವಾದ ಮಂಜು ಕವಿದ್ರಿಂದ ಮುಂದೆ ಇದ್ದ ಬೃಹತ್ ಆಕಾರದ 100 ಎತ್ತರದ ಮಂಜುಗಡ್ಡೆಗೆ ಹೊಡೆದ ಪರಿಣಾಮ ಹಡಗಿನೊಳಗೆ ನೀರು ತುಂಬಲಾರಂಭಿಸಿತು. ಒಂದು ಸಮೀಕ್ಷೆಯ ಪ್ರಕಾರ ಘರ್ಷಣೆಯಾಗುವ 37 ಸೆಕೆಂಡ್ಗಳ ಮುಂಚಿತವಾಗಿ ತನ್ನ ಎದುರು ಬೃಹತ್ತಾಕಾರದ ಮಂಜುಗಡ್ಡೆ ಇದೆ ಅಂತ ಚಾಲಕನಿಗೆ ಗೊತ್ತಾಗುತ್ತೆ. ಎಲ್ಲಾ ಚಾಲಕರು ಸೇರಿ ತುಂಬಾ ಪ್ರಯತ್ನ ಪಡ್ತಾರೆ ನೇರವಾಗಿದ್ದ ಪ್ರಯಾಣವನ್ನ ಎಡಕ್ಕೆ ತಿರುಗಿಸಲು. ಆದರೆ ಸಮಯ ತುಂಬಾ ಕಡಿಮೆ ಇದ್ದ ಕಾರಣ ಯಾರಿಗೂ ಏನು ಮಾಡೋದಕ್ಕೆ ಆಗೋದಿಲ್ಲ. ಇನ್ನು 30 ಸೆಕೆಂಡ್ಗಳ ಮುಂಚಿತವಾಗಿ ಗೊತ್ತಾಗಿದ್ರೆ ಹಡಗನ್ನ ಘರ್ಷಣೆಯಿಂದ ತಪ್ಪಿಸಬಹುದಾಗಿತ್ತು ಅಂತ ಜಾಗದ ಪರಿಶೀಲನೆ ಮಾಡಿದವರ ವಾದವಾಗಿರುತ್ತೆ. ಕೇವಲ 2:40 ಹಡಗು ಸಂಪೂರ್ಣ ಮುಳುಗಡೆ ಆಗುತ್ತೆ. ಪ್ರಯಾಣಿಕರನ್ನ ಬದುಕಿಸುವ ಪ್ರಯತ್ನವಾಗಿ ಭೂಪ್ರದೇಶ ಸಂಪರ್ಕಕ್ಕೆ ಹೋದರೆ ಭೂಪ್ರದೇಶದಿಂದ 640 ಕಿಮೀಷ್ಟು ದೂರದಲ್ಲಿರ್ತಾರೆ. ಯಾವುದೇ ರೀತಿಯ ಮಾಹಿತಿ ಕೊಡೋದಕ್ಕೂ ಆಗಲಿಲ್ಲ. ಟೈಟಾನಿಕ್ ಹಡಗಿನ ದುರಂತದಲ್ಲಿ ಮುಳುಗದವರಲ್ಲಿ ಅತಿ ಹೆಚ್ಚು ಪುರುಷರೇ ಆಗಿರ್ತಾರೆ. ಇಂಥ ಕಷ್ಟದ ಸಮಯದಲ್ಲಿ ಪುರುಷರು ಮೊದಲು ಮಹಿಳೆಯರು ಹಾಗೂ ಮಕ್ಕಳನ್ನು ಬದುಕಿಸಲು ಪ್ರಯತ್ನ ಪಡ್ತಾರೆ. ಇದರಲ್ಲಿ 1,314 ಪ್ರಯಾಣಿಕರು ಹಾಗೂ 908 ಸಿಬ್ಬಂದಿ ವರ್ಗದವರು ಇರ್ತಾರೆ. 1,500 ಹೆಚ್ಚು ಮಂದಿ ಪುರುಷರು ಮುಳುಗಿರ್ತಾರೆ, ಅದರಲ್ಲಿ 706 ಮಂದಿ ಮಾತ್ರ ಬದುಕುಳಿತಾರೆ. ಇಲ್ಲಿ ತನಕ 337 ಶವಗಳನ್ನು ಮಾತ್ರ ಪತ್ತೆ ಹಚ್ಚಿದ್ದಾರೆ, ಇನ್ನು ಉಳಿದವು ಕಣ್ಮರೆಯಲ್ಲೇ ಇದ್ದಾವೆ. ಆಶ್ಚರ್ಯ ಅಂದರೆ
ಟೈಟಾನಿಕ್ ಹಡಗಿನಲ್ಲಿ ಒಟ್ಟಾರೆ 64 ಲೈಫ್ ಬೋಟ್ಗಳನ್ನ ತೆಗೆದುಕೊಂಡು ಹೋಗುವ ಅವಕಾಶ ಆಗಿರುತ್ತೆ. ಆದರೆ ಅದರಲ್ಲಿ ಕೇವಲ 20 ಬೋಟ್ಗಳನ್ನ ಮಾತ್ರ ತೆಗೆದುಕೊಂಡು ಹೋಗಿರ್ತಾರೆ. ಒಂದು ಬೋಟ್ನಲ್ಲಿ 40 ಜನರು ಹೋಗಬಹುದಾಗಿತ್ತು. ಆದರೆ ಕೆಲ ಸಿಬ್ಬಂದಿ ವರ್ಗದವರು ತಮ್ಮ ಜೀವ ರಕ್ಷಿಸಿಕೊಳ್ಳಲು 5-6 ಜನರಿಗೆ ಒಂದು ಬೋಟ್ ಅನ್ನು ಉಪಯೋಗಿಸಿಕೊಳ್ತಾರೆ. ಇದರಿಂದ ಅವಕಾಶವಿದ್ರೂ ತಮ್ಮ ಜೀವ ಉಳಿಸಿಕೊಳ್ಳಕ್ಕಾಗದೆ ಕೆಲವರು ಸಾಯ್ತಾರೆ. ಇಂತಹ ಸಂದರ್ಭದಲ್ಲಿ ಹಡಗಿನ ಸಂಗೀತಗಾರನೊಬ್ಬ ತನ್ನ ಕೊನೆಯ ಉಸಿರು ಇರೋ ತನಕ ಹಾಡ್ತಾನೆ ಇರ್ತಾನೆ. ಇವನ ಉದ್ದೇಶವೇನೆಂದ್ರೆ ಕೆಲವರು ಕೊನೆ ಕ್ಷಣವನ್ನ ಸಂತೋಷದಿಂದ ಕಳೀಲಿ ಅಂತ ಆಗಿರುತ್ತೆ. ಹಾಗೆ ಟೈಟಾನಿಕ್ ಮುಳುಗುವ ಸ್ಥಳದಲ್ಲಿ ನೀರಿನ ತಾಪಮಾನ -2 ಡಿಗ್ರಿ ಇರುತ್ತೆ. ಇದರಿಂದ ಯಾವುದೇ ವ್ಯಕ್ತಿ 15 ನಿಮಿಷಕ್ಕಿಂತ ಹೆಚ್ಚು ಕಾಲ ನೀರಿನಲ್ಲಿ ಜೀವಂತವಾಗಿರಲು ಸಾಧ್ಯವಿರಲಿಲ್ಲ. ಇದರ ಆಳ ಕೂಡ 12,500 ಅಡಿಗಳಿರುತ್ತೆ. ಈಜು ಗೊತ್ತಿದ್ದವರು ಲೈಫ್ ಬೋಟ್ಗಳನ್ನ ಸಹಾಯದಿಂದ ತಮ್ಮ ಜೀವ ಉಳಿಸಿಕೊಳ್ತಾರೆ. ಆದರೆ ಆಶ್ಚರ್ಯ ಏನಂದ್ರೆ ಹಡಗು 2 ಭಾಗವಾಗಿತ್ತು. ಇದರ ರಹಸ್ಯ ಭೇದಿಸಲು ಇಂದಿಗೂ ಸಾಧ್ಯವಾಗಿಲ್ಲ. ಕೆಲ ವಿಜ್ಞಾನಿಗಳ ಪ್ರಕಾರ ಹೊಡೆತದ ರಭಸಕ್ಕೆ ಆಗಿರಬಹುದೆಂದು ಊಹಿಸಿದ್ದಾರೆ. ಟೈಟಾನಿಕ್ ಹಡಗು ಮುಳುಗೋದ್ರೊಂದಿಗೆ ಇಂಗ್ಲೆಂಡಿನ ಅಂದಿನ ಆರ್ಥಿಕ ವ್ಯವಸ್ಥೆ ತೀವ್ರ ಹೊಡೆತಕೊಂಡಿತ್ತು. ಆಗಿನ ಶ್ರೀಮಂತ ವ್ಯಕ್ತಿಯಾಗಿದ್ದ ಜಾಕೋಬ್ ಅಸ್ಟರ್ ಕೂಡ ಇಂಗ್ಲೆಂಡ್ನವರೇ ಆಗಿದ್ದರು. ಆತನ ಒಟ್ಟು ಆಸ್ತಿ $85 ಮಿಲಿಯನ್ ಆಗಿತ್ತು. 1985 ಸೆಪ್ಟೆಂಬರ್ 1 ಟೈಟಾನಿಕ್ ಹಡಗಿನ ಅವಶೇಷಗಳನ್ನು ಪತ್ತೆ ಹಚ್ಚಲಾಯಿತು. 73 ವರ್ಷಗಳ ಶೋಧನೆಯ ನಂತರ ಪೂರ್ತಿ ಅಲ್ಲದಿದ್ರೂ ಅಲ್ಪ ಸ್ವಲ್ಪ ಪತ್ತೆ ಹಚ್ಚಿದ್ರು. ಆ ಅವಶೇಷಗಳು 12,600 ಅಡಿಗಳ ಆಳದಲ್ಲಿ ಹುದುಗಿತ್ತು. ಇದನ್ನ ಮೇಲೆತ್ತಲು ತುಂಬಾ ಪ್ರಯತ್ನಿಸಲಾಯಿತು. ಎಲ್ಲಾ ಪ್ರಯತ್ನಗಳು ವಿಫಲವಾಯಿತು. 1997 ಟೈಟಾನಿಕ್ ಶಿಪ್ಗಿಂತ ಹೆಚ್ಚು ಬಡ್ಜೆಟ್ ಹೊಂದಿದ್ದ ಟೈಟಾನಿಕ್ ಸಿನಿಮಾ ತೆರೆಗೆ ಬಂತು. ಹಡಗು ನಿರ್ಮಿಸಲು $75 ಲಕ್ಷ ಖರ್ಚಾದರೆ ಚಲನಚಿತ್ರ ಮಾಡಲು $20 ಮಿಲಿಯನ್ ಖರ್ಚಾಗಿತ್ತು. ಈ ಚಲನಚಿತ್ರ ವಿಶ್ವದ 2ನೇ ಅತಿ ಹೆಚ್ಚು ಲಾಭ ಮಾಡಿದ ಚಿತ್ರವಾಗಿತ್ತು. ಇದರ ಲಾಭದಲ್ಲಿ 5 ಟೈಟಾನಿಕ್ ಹಡಗನ್ನ ನಿರ್ಮಾಣ ಮಾಡಬಹುದಾಗಿತ್ತು. ಟೈಟಾನಿಕ್ ಹಡಗಿನ ದುರಂತದಲ್ಲಿ ಬದುಕುಳಿದು ಜೀವಂತವಾಗಿದ್ದ ಕೊನೆಯ ವ್ಯಕ್ತಿ ಮಿಲ್ಟನ್ ಡೀನ್ ಅವರು 31 ಮೇ 2009 ನಿಧನರಾಗ್ತಾರೆ. ಅವರಿಗೆ 97 ವರ್ಷವಾಗಿತ್ತು. ಟೈಟಾನಿಕ್ ಹಡಗು ದುರಂತದ ಸಂದರ್ಭದಲ್ಲಿ ಅವರ ವಯಸ್ಸು 2 ತಿಂಗಳಾಗಿತ್ತು ಅಷ್ಟೇ. ನೋಡಿ ವೀಕ್ಷಕರು, ಎಷ್ಟು ಸ್ವಾರಸ್ಯಕರವಾಗಿತ್ತು ಟೈಟಾನಿಕ್ ಹಡಗಿನ ವಿಷಯಗಳು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ನನ್ನ ಯೂಟ್ಯೂಬ್ ಚಾನಲ್ ಆದ ವಿ ನೋ ಟ್ರುತ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇದೇ ತರಹದ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಧನ್ಯವಾದಗಳು.